ಮಳಿಗೆ ಹರಾಜು ಪ್ರಕ್ರಿಯೆ ಸಭೆಯಲ್ಲಿ ಸಾರ್ವಜನಿಕರ ಆಕ್ರೋಶ ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯ ಕೊನೆಗೂ ರದ್ದು ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀಧರ್ ಮತ್ತು ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸಾರ್ವಜನಿಕರು ग्राम पंचायती अंगड़ी मलिगे बाड़े हण वसूला टेंडर प्रक्रिय हे मुंदर पंचायती आड़ मंडल विरुद्ध आक्रोश व्यक्तपुर बराबरी नाकु लक्षकू अधिक हण बाड़ेदारनधिकृत वसूला आरोप अंगड़ी मलिगे मालिक संपूर्ण बाड़े हण वसूला तदन टेंडर प्रक्रिय नए ग्रामस्थर आग्रह हराजे मुंदबंदी हदनाकु अंगड़ी मलिगे लक्षकू अधिक बाड़े हण बाकी हलू ग्राम पंचायती सदस्य अंगड़ी मलिकेदारे हण बिक भ्रष्टाचार नएसद्धारे आरोप हुल्लहळ्ळि ग्राम पंचायती आवरण नड़ीव टेंडर प्रक्रिय के मे हाकि टेंडर प्रक्रिय स्थगितगू सार्वजनिक आग्रह पीडीओ श्रीधर मत आडल मंडल विरद रोचक सार्वजनिक मेरे हराजु प्रक्रिय रद्दगू जयशंकर एनके टीवी फोर न्यूज नंजनगूडु ಏನ್ ಕ್ರಮ ತಗೋಬೇಕು ಕೊಡ್ತಿರೋಕೆ ನೋಟಿಸ್ ಜಾರಿ ಮಾಡಿದೀವಿ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಟ್ಟಿದೀವಿ ಮುಂದುವರೆದ ನಾವು ಕೋರ್ಟ್ ಅಲ್ಲಿ ಅಗ್ರಿಮೆಂಟ್ ಇದೆ ನಾವು ದಾವೆ ಹೂಡ್ತೀವಿ ವಸೂಲಿ ಮಾಡೋದಕ್ಕೆ ಏನ್ ಕ್ರಮ ಇದೆ ಸರ್ಕಾರದಿಂದ ಜುಲೈ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮುಂದೆ ಬಂದಿದೆ ಆಮೇಲೆ ಅಲ್ಲಿ ಎಲ್ಲ ದುರಸ್ತಿ ಆಗಿರಲಿಲ್ಲ ಆ ದುರಸ್ತಿನೂ ಕೂಡ ಸರಿಪಡಿಸಿಲ್ಲ ನೀವು ಇವರತ್ರ ಹಣನೂ ವಸೂಲಿ ಮಾಡಿಲ್ಲ ಇಲ್ಲ ಯಾರಮೇಲೆ ಕೇಸ್ ಹಾಕಿದಿರಾ कानून प्रकार कानून प्रकार इन कानून प्रकार ऐन क्रम तक क्रम जरूर कानून क्रम तक नमेंगे कानून प्रकार अवकाश है क्रम जगह अर्जी ನಮಗೆ ಪರಿಹಾರ ಕೊಡೋದಕ್ಕೆ ನಾವೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಗ್ರಿಮೆಂಟ್ ಅಲ್ಲಿ ಇದೆ ಪರಿಹಾರ ಕೊಡ್ತೀನಿ ಅಂತ ಅಗ್ರಿಮೆಂಟ್ ಆಗಿಲ್ಲ ಆಗಿಲ್ಲ ದುರಸ್ತಿದು ಏನು ಮನವಿ ಕೊಟ್ಟವರೆ ಅದನ್ನ ಮುಂದೆ ಸಾಮಾನ್ಯ ಸಭೆಯಲ್ಲಿ ಇಟ್ಬಿಟ್ಟು ನಾವು ಸಾಮಾನ್ಯ गौरव सार्वजनिक सहकर्तीवकाश को ना निम्बे तीर्मान ओट हाक जन ना ओट हाकि तीर्मान दयमी बाडे अमौंट मत बीगन ग्राम पंचायत के इवते हैंड ओवर ना दुरस्ती मेले ना क्रम वह इलेवर्गे नम ग्राम पंचायत अध्यक्ष उपाध्यक्ष मत नम सभे तीर्मान नाकु मलगे आगन काल मलगे प्रारंभ आयु ना आतोट परहार हद्नार मलगे पंचायती इवत आस्ती आवत नाक मलगे एर सवि ऐसी इवत हद्नार मलगे हद्नार मलगे ना यारू परहार संघटने मलगे अदाजेड़ अंत
ನಾವು ರಿಪೇರಿ ಮಾಡ್ಸಕ್ಕೂ ನಾವು ರೆಡಿ ಇದ್ದೀವಿ ಪಂಚಾಯತಿ ಕಡೆಯಿಂದ ರೆಡಿ ಮಾಡ್ತೀವಿ ಈಗ ರೆಡಿ ಮಾಡ್ಸೋಟ ಹರಾಜು ಮಾಡ್ತೀವಿ ದಯವಿಟ್ಟು ಪಿ ಡಿ ಅವರಲ್ಲಿ ನಾವು ಒಂದು ಮನವಿ ಮಾಡ್ಕೊತೀನಿ ಎಲ್ಲರನ್ನೂ ನೀವು ಎಲ್ಲರೂ ತೆರವುಗೊಳಿಸ್ಬಿಟ್ಟು ನೀವು ಬೀಗ ಹಾಕೊಂಡು ಎಲ್ಲ ಇದನ್ನೆಲ್ಲ ಮಾಡಿಸಿ ರಿಪೇರಿ ಮಾಡ್ತೀವಿ ಸರ್ ಮೀಟಿಂಗ್ ಕರೀರಿ ನಾಳೆದು ಇನ್ನೊಂದು ಹಲೋ ಒಂದು ನಿಮಿಷ ಈಗ ನೀವು ಮುಡ್ಕೊಂಡು ಮೂರು ವರ್ಷ ಆಗಿದ್ದಂತ ಅರ್ಜಿ ಕೊಟ್ಟು ಆ ಅರ್ಜಿಗ ನಮ್ಗೆ ಪ್ರಯಾಣ ಹೇಳ್ಬಿಡಿ ನಮ್ಗೆ ಫಸ್ಟ್ ಏನು ಕತೆ ಅದು ಏನಕ್ಕೆ ಹಂಗ ನಿಂತಿದ್ದು ಆರ್ ತಿಂಗಳಿಂದ ಹಂಗ ಒಂದು ವರ್ಷದಿಂದ ನಿಂತ ನಾವು ಅದ್ರ ಬಗ್ಗೆ ಕಾರಣ ಹೇಳಿ ಸರ್ ಅರ್ಧಂಬರ್ಧ ಮಾಡಬೇಕಾಗಿ ಕಾನೂನು ಸ್ವಲ್ಪ ತಾಂತ್ರಿಕ ಅಡಚಣೆ ಆಗಿದೆ ಹಾಗಾಗಿ ಮುಂದಿನ ಸಭೆಯಲ್ಲಿ ತೀರ್ಮಾನ ಆಗ್ಬೇಕು ಸಭೆಯಲ್ಲಿ ಇಟ್ಟು ಮುಂದಿನ ಸಭೆ ಸಭೆ ಸಭೆ।